ನಮಸ್ತೆ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಾನು ಒಂದು ಧನ್ಯವಾದ ತಿಳಿಸುತ್ತಾ ಇಲ್ಲಿ ನನ್ನ ಒಂದು ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಇಲ್ಲಿ ಎಸ್ ಎಲ್ ಸಿ ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಬೇಕಾಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಓದಿದ್ದೇ ಆದರೆ ನೀವು ಸೋಷಲ್ ಸೈನ್ಸಲ್ಲಿ ಕೆ ಹಂಡ್ರೆಡ್ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು ಓಕೆ ಶುರು ಮಾಡೋಣ ಬನ್ನಿ ಇವಾಗ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಖಾತೆ ತೆಗೆಯುವಾಗ ತೆಗೆಯುವಾಗ ಅನುಸರಿಸಬೇಕಾದ ವಿಧಾನಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ ಹೌದಾ ಫಸ್ಟ್ ಉದಾಹರಣೆ ಯಾವುದೆಲ್ಲ ವಿಧಾನಗಳನ್ನು ನಾವು ಪಟ್ಟಿ ಮಾಡಬಹುದು ಯಾವ ವಿಧದ ಬ್ಯಾಂಕ್ ಖಾತೆ ತೆಗೆಯಬೇಕೆಂದು ನಿರ್ಧರಿಸಬೇಕು ಫಸ್ಟ್ ಬ್ಯಾಂಕು ಅಧಿಕಾರಿಯ ಭೇಟಿಯನ್ನು ಮಾಡಬೇಕು ನೆಕ್ಸ್ಟು ಖಾತೆ ತೆರೆಯುವ ನಮೂನೆ ತುಂಬಬೇಕು ಪರಿಚಿತರ ಉಲ್ಲೇಖನ ಕೊಡುವುದು ಖಾತೆ ತೆರೆಯುವ ನಮೂನೆಯನ್ನು ಬ್ಯಾಂಕಿಗೆ ನೀಡುವುದು ಅಧಿಕಾರಿಯ ಒಪ್ಪಿಗೆ ಇರಬೇಕು ಪ್ರಾರಂಭಿಕ ಠೇವಣಿ ಇರಬೇಕು ನೆಕ್ಸ್ಟ್ ನೋಡಿ ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳೇನು ಲಾಭಗಳೇನು ಉಪಯೋಗಗಳನ್ನು ತಿಳಿಸಿ ಅಥವಾ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಗಮನಿಸಬೇಕಾದ ಬಹುದಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಥವಾ ಬ್ಯಾಂಕು ನಿರ್ವಹಿಸುವ ಯಾವುವು ಅಥವಾ ಬ್ಯಾಂಕು ಸಲ್ಲಿಸುವ ಯಾವುವು ಅಂತ ಕೇಳಿದ್ದಾರೆ ನಿಮಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಆನ್ಸರ್ ನೋಡಿ ಒಂದು ಮೊಟ್ಟ ಮೊದಲು ನಾವು ಇಲ್ಲಿ ಮುಖ್ಯವಾಗಿ ನಮಗೆ ಏನು ಬೇಕು ಅಂದರೆ ಹಣದ ಭದ್ರತೆ ಕಾಪಾಡುತ್ತೆ ಹಣದ ವಹಿವಾಟು ನಡೆಯುತ್ತೆ ಠೇವಣಿ ಅಂಗೀಕಾರ ಆಗುತ್ತೆ ಹಣದ ಆಗುತ್ತೆ ಭದ್ರತಾ ಕಪಾಟು ಸೌಲಭ್ಯ ಆಗುತ್ತೆ ಲಾಭ ಮತ್ತು ಸೇವಾ ಭಾವನೆ ಆಗುತ್ತೆ ಭರವಸೆಯ ಸೇವೆಗಳು ಸಾಲ ಕೊಡುವುದು ಹಣದ ವಸೂಲು ಹೆಸರಿನ ಗುರುತು ಆಗಿರುತ್ತೆ ವ್ಯವಹಾರಗಳು ಸುಗಮವಾಗಿ ನಡೆಯಲು ಇಲ್ಲಿ ಸಹಾಯಕ ಆಗುತ್ತೆ ನೆಕ್ಸ್ಟ್ ನೋಡಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರವೇನು ಅಂತ ಕೇಳಿದ್ದಾರೆ ಇಲ್ಲಿ ನಾವು ಸುಲಭವಾಗಿ ಏನು ಮಾಡ್ಬೋದು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗಾಗಿರುವ ಅವಶ್ಯಕ ಕ್ರಮಗಳು ಯಾವುವು ಇದಕ್ಕೆಲ್ಲ ಬರ್ತವೆ ಇಲ್ಲಿ ಆನ್ಸರ್ ನೋಡೋಣ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮಗಳ ಜನರು ಭಾಗವಹಿಸುವಂತೆ ಮಾಡುತ್ತದೆ ಬಡತನ ನಿರ್ಮೂಲನೆ ಮಾಡುತ್ತೇನೆ ಪಡಿತರ ವ್ಯವಸ್ಥೆ ಬಲಪಡಿಸುತ್ತೆ ಕೃಷಿ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿಯಾಗುತ್ತೆ ಮೂಲ ಸೌಕರ್ಯಗಳ ಪೂರೈಕೆಯಾಗುತ್ತೆ ಮಹಿಳಾ ಸಬಲೀಕರಣ ಆಗುತ್ತೆ ನೆಕ್ಸ್ಟ್ ಉದ್ಯೋಗ ಸೃಷ್ಟಿ ಆಗುತ್ತೆ ನೋಡಿ ನೆಕ್ಸ್ಟ್ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿವೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಆಗುತ್ತೆ ವರಮಾನ ಮತ್ತು ಉಳಿತಾಯ ವೃದ್ಧಿಯಾಗುತ್ತೆ ನೆಕ್ಸ್ಟು ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಆಗುತ್ತೆ ಸ್ತ್ರೀ ಶೋಷಣೆಯಿಂದ ರಕ್ಷಣೆ ಆಗುತ್ತೆ ಸಾಮಾಜಿಕ ಪಿಡುಗುಗಳ ನಿವಾರಣೆ ಆಗುತ್ತೆ ನೆನಪಿಟ್ಟು ಮತ್ತು ಮಹಿಳೆಯರ ಘನತೆ ಹೆಚ್ಚಳವಾಗುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿ ಪ್ರವಾಹಗಳಿಂದ ಅಥವಾ ಭೂಕುಸಿತದಿಂದ ಅಥವಾ ಆವರ್ತ ಮಾರುತಗಳು ಅಥವಾ ಸಮುದ್ರ ತೀರ ಸವೇತ ಅಥವಾ ಭೂಕಂಪದಿಂದಾಗುವ ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಏನೆಲ್ಲ ಅಪಾರ ಸಾವು ನೋವು ಸಂಭವಿಸುತ್ತೆ ಆಸ್ತಿ ಹಾನಿಯಾಗುತ್ತೆ ಬೆಳೆ ಹಾನಿಯಾಗುತ್ತೆ ಗಿಡ ಮರ ನಾಶ ಆಗುತ್ತೆ ಮತ್ತು ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುತ್ತೆ ನೆಕ್ಸ್ಟು ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ ಹಾಗೆ ಪ್ರಾಣಿ ಸಂಕುಲ ಏನಾಗುತ್ತೆ ನಾಶ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಭೂಕಂಪಗಳಿಂದಾಗುವ ಪರಿಣಾಮಗಳನ್ನು ಮಿತಗೊಳಿಸುವುದಕ್ಕೆ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ ಅಂತ ಇಲ್ಲಿ ಉದಾಹರಣೆ ಜನವಸತಿಗಳ ನಿರ್ಮಾಣ ನಿಷೇಧವನ್ನು ಮಾಡಬೇಕು ಇಲ್ಲಿ ಭೂಕಂಪ ನಿರೋಧಕ ಕಟ್ಟಡಗಳ ನಿರ್ಮಾಣವಾಗಬೇಕು ಬಹು ಅಂತಸ್ತು ಕಟ್ಟಡಗಳ ನಿರ್ಮಾಣ ನಿಷೇಧ ಆಗಬೇಕು ಅರಣ್ಯ ನಾಶ ನಿಯಂತ್ರಣ ಆಗಬೇಕು ವಿದ್ಯುತ್ ಸಂಪರ್ಕ ಕಡಿತವಾಗಬೇಕು ಮೂಲ ಸೌಲಭ್ಯಗಳ ಸೌಕರ್ಯಗಳ ಪೂರೈಕೆ ಆಗಬೇಕಾಗತ್ತೆ ಭೂಕುಸಿತಕ್ಕೆ ಕಾರಣಗಳೇನು ಅಥವಾ ಮತ್ತು ಅಥವಾ ಪ್ರಪಂಚದಲ್ಲಿ ಇಂದು ಸಂಭವಿಸುವ ಒಂದು ಭೂಕುಸಿತಗಳಿಗೆ ಮಾನವ ಕೃತ್ಯಗಳು ಕಾರಣವಾಗಿವೆ ಸೃಷ್ಟಿಕರಿಸಿ ಅಥವಾ ನೈಸರ್ಗಿಕ ಮತ್ತು ಮಾನವ ಶಕ್ತಿಗಳೆರಡೂ ಭೂಕುಸಿತಕ್ಕೆ ಹೇಗೆ ಕಾರಣವಾಗುತ್ತವೆ ಎಂದು ವಿವರಿಸಬೇಕಾಗುತ್ತೆ ಅರಣ್ಯನಾಶ ರೈಲು ಮತ್ತು ರಸ್ತೆ ನಿರ್ಮಾಣ ಗಣಿಗಾರಿಕೆ ಅಣೆಕಟ್ಟು ನಿರ್ಮಾಣ ಕಲ್ಲು ಗಣಿಗಾರಿಕೆ ನಗರೀಕರಣ ಅಧಿಕ ಮಹಿಳೆ ಮಳೆ ಮತ್ತು ಭೂಕಂಪ ಓಕೆ ಈ ರೀತಿಯಲ್ಲಿ ನಾವು ನೋಡಬೇಕು ಕೈಗಾರಿಕೆಗಳ ಸ್ಥಾನೀಕರಣವನ್ನು ಅಭಿವೃದ್ಧಿಯನ್ನು ನಿರ್ಧರಿಸುವ ಪ್ರಮುಖ ಅಂಶಗಳ್ಯಾವು ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಅಂ ಅಲುಮಿನಿಯಂ ಕೈಗಾರಿಕೆಯ ಹತ್ತಿ ಬಟ್ಟೆ ಗಿರಣಿಯ ಕಾಗದ ಕೈಗಾರಿಕೆಯ ಸ್ಥಾನೀಕರಣವನ್ನು ಸ್ಥಾಪನೆಯನ್ನು ನಿರ್ಧರಿಸುವ ಒಂದು ಅಂಶಗಳ್ಯಾವು ಅಂತ ಇಲ್ಲಿ ಕೇಳ್ತಾರೆ ಕಚ್ ಕಚ್ಚಾ ವಸ್ತುಗಳ ಒಂದು ಲಭ್ಯತೆ ಆಗುತ್ತೆ ಶಕ್ತಿ ಸಂಪನ್ಮೂಲಗಳು ಸಿಗ್ತದೆ ಮಾರುಕಟ್ಟೆ ಬಂಡವಾಳ ಸಂಚಾರ ಸೌಲಭ್ಯ ಕಾರ್ಮಿಕರ ಲಭ್ಯತೆ ಸರ್ಕಾರದ ನೀತಿ ಸೂಕ್ತ ವಾಯುಗುಣ ನಮಗೆ ಲಭ್ಯತೆ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಒಂದು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದಾಗ ಇಲ್ಲಿ ಯಾವುದೆಲ್ಲ ಪಟ್ಟಿ ಮಾಡ್ಬೋದು ಅಂದರೆ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರ್ ಪ್ರದೇಶ ಮಧುರೈ ಕೊಯಾಮತ್ತೂರು ಬೆಂಗಳೂರು ಪ್ರದೇಶ ದೆಹಲಿ ಮಿರತ್ ಪ್ರದೇಶ ಛೋಟಾ ನಾಗ್ಪುರ್ ಪ್ರದೇಶ ಅಂತ ನಾವು ಹೇಳ್ಬೋದು ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸರಿ ಅಂತ ಇಲ್ಲಿ ಬರೆಯಲಾಗಿದೆ ಬರ್ಮ್ಪುರದ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ದುರ್ಗಾಪುರ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬೊಕಾರೋ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಿಲಾಯಿ ಹಿಂದೂಸ್ತಾನ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ರೋರ್ಕೆಲ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗುತ್ತೆ ಇಲ್ಲಿ ಹೌದಾ ಭಾರತದ ಪ್ರಮುಖ ಬಂದರುಗಳನ್ನು ಪಶ್ಚಿಮ ಮತ್ತು ಪೂರ್ವದ ಬಂದರುಗಳಾಗಿ ವಿಂಗಡಿಸಿ ಪಶ್ಚಿಮ ತೀರದ ಬಂದರುಗಳು ಬೇರೆ ಪೂರ್ವ ತೀರದ ಬಂದರುಗಳು ಆಗ್ತದೆ ಇಲ್ಲಿ ನೋಡಿ ಕಾಂಡ್ಲಾ ತೂತ್ಕುಡಿ ಮುಂಬೈ ಚೆನ್ನೈ ನವಸೇವ್ ಎನ್ನೋರ್ ಮರುಮ್ಗೌವ್ ವಿಶಾಖಪಟ್ಟಣ ನವಮಂಗಳೂರು ಕೋಚಿ ಪಾರ್ದೀಪ್ ಹಾಲ್ಡಿಯಾ ಕೋಲ್ಕತ್ತಾ ಪೋರ್ಟ್ ಬ್ಲೇರ್ ರಸ್ತೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುವ ಸಮರ್ಥಿಸಿ ಅಥವಾ ರಸ್ತೆ ಸಾರಿಗೆ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಅಂತ ಕೇಳಿದರು ಕೃಷಿ ಅಭಿವೃದ್ಧಿಗೆ ಸಹಾಯಕ ಆಗುತ್ತೆ ಒಂದು ಕೈಗಾರಿಕೆ ಅಭಿವೃದ್ಧಿಗೆ ಸಹಾಯಕ ಆಗುತ್ತೆ ವ್ಯಾಪಾರ ಅಭಿವೃದ್ಧಿಗೆ ಆಗುತ್ತೆ ಗಣಿಗಾರಿಕೆ ಅಭಿವೃದ್ಧಿಗೆ ಸಹಾಯಕ ಆಗುತ್ತೆ ಉದ್ಯೋಗ ಸೃಷ್ಟಿಯಾಗುತ್ತೆ ಹಳ್ಳಿ ಹಳ್ಳಿಗಳಿಗೆ ಸಂಪರ್ಕ ಆಗುತ್ತೆ ಜನರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ ದೇಶದ ರಕ್ಷಣೆಗೆ ನೆರವು ಆಗುತ್ತೆ ಓಕೆ ಭೂ ಬಳಕೆಯ ವಿಂಗಡಣೆಗಳನ್ನು ತಿಳಿಸಿ ಓಕೆ ನಿವ್ವಳ ಸಾಗುವಳಿ ಭೂಮಿಯ ಅರಣ್ಯ ಪ್ರದೇಶ ಕೃಷಿಗಾಗಿ ದೊರೆಯುವ ಭೂಮಿಯಾಗಿರುತ್ತೆ ಪಾಳುಭೂಮಿ ಬಳಕೆಯಾಗದ ಕೃಷಿಯೋಗ್ಯ ಭೂಮಿ ಕಾಯಂ ಹುಲ್ಲುಗಾವಲು ಮತ್ತು ಗೋಮಾಳ್ ನೆಡುತೋಪುಗಳು ಓಕೆ ಇವರೆಲ್ಲ ಬರುತ್ತೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನಾಧರಿಸಿದೆ ಆಧರಿಸಿದೆ ಸಮರ್ಥಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಾವೇನು ಮಾಡ್ಬೋದು ಭಾರತವು ಕೃಷಿ ಪ್ರಧಾನ ದೇಶ ಇದು ಜನರ ಜೀವನಾಧಾರವಾಗಿದೆ ಇಲ್ಲಿ ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವು ಒದಗಿಸುತ್ತೆ ರಾಷ್ಟ್ರೀಯ ಆದಾಯದ ಮೂಲವಾಗಿರುತ್ತೆ ಕೈಗಾರಿಕೆಗಳಿಗೆ ಕಚ್ಚಾವಸ್ತು ಒದಗಿಸುತ್ತೆ ತೃತೀಯ ವಲಯದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಉದ್ಯೋಗ ಒದಗಿಸುತ್ತೆ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿವಿಧ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಥವಾ ನೀರಿನ ಪ್ರಾಮುಖ್ಯತೆ ತಿಳಿಸಿ ಅಥವಾ ಜಲ ಸಂಪನ್ಮೂಲವು ಹೇಗೆ ಬಹುಮುಖ್ಯ ಸಂಪನ್ಮೂಲವಾಗಿದೆ ಅಂತ ನಾವು ನೋಡ್ಬೋದು ಒಂದು ನೀರಾವರಿಗಾಗಿ ಒಂದು ಪ್ರವಾ ಪ್ರವಾಹ ನಿಯಂತ್ರಣ ಮನರಂಜನೆ ಜಲವಿದ್ಯುತ್ ತಯಾರಿಕೆ ಮೀನುಗಾರಿಕೆ ಮಣ್ಣಿನ ಸವೇತ ನಿಯಂತ್ರಣ ಗೃಹ ಬಳಕೆ ಅರಣ್ಯ ಪೋಷಣೆ ಒಳನಾಡಿನ ಕೈಗಾರಿಕೆಗಳಿಗೆ ನೀರಿನ ಪೂರೈಕೆ ಇವೆಲ್ಲ ಆಗ್ತದೆ ಅರಣ್ಯ ನಾಶಕ್ಕೆ ಕಾರಣಗಳು ಅರಣ್ಯ ಸಂರಕ್ಷಣಾ ಕ್ರಮಗಳನ್ನು ನೋಡುವ ಕೃಷಿ ಕ್ಷೇತ್ರದ ವಿಸ್ತರಣೆ ಅರಣ್ಯ ಬೆಳೆಸುವುದು ರಸ್ತೆ ನಿರ್ಮಾಣ ಅತಿಯಾಗಿ ಮೇಯಿಸಬಾರದು ಕಾಡಿಗೆಚ್ಚು ಕಾಡುಗಿಚ್ಚು ನಿಯಂತ್ರಣ ಅತಿಯಾಗಿ ಮೇಯಿಸುವುದು ನಗರೀಕರಣ ಕೈಗಾರಿಕರಣ ಬೀಜಗಳನ್ನು ಹರಡುವುದು ಕೀಟ ಮತ್ತು ರೋಗ ನಿಯಂತ್ರಣ ಜನಜಾಗೃತಿ ನಾಶ ನಿಯಂತ್ರಣ ಮತ್ತು ಅರಣ್ಯ ಅತಿಕ್ರಮಣದ ತಡೆ ವೈಜ್ಞಾನಿಕವಾಗಿ ಮರ ಕಡಿಯುವುದು ಆಗಿರುತ್ತೆ ನೆಕ್ಸ್ಟ್ ನೋಡಿ ಮಣ್ಣಿನ ಸವೆತದ ಪರಿಣಾಮಗಳೇನು ಅಥವಾ ಮಣ್ಣಿನ ಸವೆತದಿಂದ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಹಿನ್ನಡೆಯಾಗುತ್ತದೆ ಸಮರ್ಥಿಸಿ ಅಂತ ಇಲ್ಲಿ ಕೇಳಲಾಗಿದೆ ಅರಣ್ಯಗಳ ಪ್ರಾಮುಖ್ಯತೆ ತಿಳಿಸಿ ಅಂತಲೂ ಕೂಡ ಕೇಳಿದ್ದಾರೆ ಓಕೆ ನೆಕ್ಸ್ಟ್ ನಾವೇನು ಮಾಡಬೇಕಿಲ್ಲಿ ಕಡಿಮೆ ಕೃಷಿ ಇಳುವರಿ ಆಗಬೇಕು ನದಿ ಪ್ರವಾಹ ಆಗಬೇಕು ಅಂತರ್ಜಲ ಮಟ್ಟ ಕುಸಿತ ಆಗಬೇಕು ಮಣ್ಣಿನ ಸಾರ ಕಡಿಮೆ ಆಗಬೇಕು ಸಸ್ಯವರ್ಗ ಒಣಗಬೇಕು ಬರಗಾಲ ಮಳೆ ಬೀಸ್ತದೆ ಪ್ರವಾಹ ನಿಯಂತ್ರಣ ಆಗುತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಳ ಆಗುತ್ತೆ ಪರಿಸರ ಸಮತೋಲನವಾಗುತ್ತೆ ವನ್ಯಜೀವಿಗಳಿಗೆ ಆಶ್ರಯ ಜನರಿಗೆ ಆಶ್ರಯ ಆಗುತ್ತೆ ಉದ್ಯೋಗ ಅವಕಾಶನೂ ಕೂಡ ಸಿಗುತ್ತೆ ಮುಂದಿನ ಪ್ರಶ್ನೆ ಮಣ್ಣಿನ ಸೌಲಭ್ಯಕ್ಕೆ ಕಾರಣಗಳೇನು ಮತ್ತು ಮಣ್ಣಿನ ಸಂರಕ್ಷಣೆ ವಿಧಾನಗಳನ್ನು ಪಟ್ಟಿ ಮಾಡಿರಿ ಅಂತ ನಿಮಗೆ ಕೇಳಿದರು ಕೇಳಿದರೆ ಪ್ರಶ್ನೆ ನೋಡಿ ಒಂದು ಅರಣ್ಯ ನಾಶವಾಗಬೇಕು ಅರಣ್ಯ ಬೆಳೆಸುವುದು ಅತಿಯಾಗಿ ಮೇಯಿಸುವುದು ಅತಿಯಾಗಿ ಮೇಯಿಸಬಾರದು ಇಲ್ಲಿ ಅವೈಜ್ಞಾನಿಕ ಬೇಸಾಯ ವೈಜ್ಞಾನಿಕ ಬೇಸಾವ ಇಟ್ಟಿಗೆ ಹೆಂಚು ತಯಾರಿಕೆ ಇಲ್ಲಿ ಬದುಗಳ ನಿರ್ಮಾಣ ಮಾಡಬೇಕು ವರ್ಗಾವಣೆಯ ಬೇಸಾಯ ಇಲ್ಲಿ ಸವೋನ್ನತಿ ಬೇಸಾಯ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕಾಗುತ್ತೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದರೆ ಸಂಘಟಿತ ಕೆಲಸಗಾರ ಮತ್ತು ಅಸಂಘಟಿತ ಕೆಲಸಗಾರರ ಮಧ್ಯದಲ್ಲಿ ಇರುವಂಥ ವ್ಯತ್ಯಾಸ ಏನಂದರೆ ಇಲ್ಲಿ ಕಾನೂನು ನಿಯಂತ್ರಣ ಆಗಬೇಕು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ ಇದು ಒಳಪಟ್ಟಿರ್ತದೆ ನಿಗದಿತ ವೇತನ ಇದೆ ಇಲ್ಲಿ ನಿಗದಿತ ವೇತನ ಇಲ್ಲ ಏಣಿ ಶ್ರೇಣಿ ವ್ಯವಸ್ಥೆ ಇದೆ ಇಲ್ಲಿ ಏಣಿ ಶ್ರೇಣಿ ವ್ಯವಸ್ಥೆ ಇಲ್ಲ ವೈದ್ಯಕೀಯ ಸೌಲಭ್ಯವಿದೆ ಇಲ್ಲಿ ವೈದ್ಯಕೀಯ ಸೌಲಭ್ಯ ಇಲ್ಲ ನಿವೃತ್ತಿ ವೇತನ ಸೌಲಭ್ಯ ಇದೆ ನಿವೃತ್ತಿ ವೇತನ ಸೌಲಭ್ಯ ಇಲ್ಲ ಓಕೆ ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕರಗಳು ಶೈಕ್ಷಣಿಕ ಸಮಾನತೆಯನ್ನು ವಿವರಿಸುವ ಸಂವಿಧಾನದ ವಿಧಿಗಳು ನೋಡು ಹದಿನೇಳನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಹೌದಾ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿಗೆ ನಲವತ್ತೈದನೇ ವಿಧಿ ಆರು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅವಕಾಶವಿದೆ ಇಪ್ಪತ್ತೊಂಬತ್ತನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆ ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಉದ್ಯೋಗಾವಕಾಶದಲ್ಲಿ ಮೀಸಲಾತಿ ಚುನಾವಣೆಯಲ್ಲಿ ಮೀಸಲಾತಿ ದೇವಾಲಯಗಳಿಗೆ ಮುಕ್ತ ಪ್ರವೇಶ ನಲವತ್ತಾರನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ ಇಪ್ಪತ್ತೊಂದನೇ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಾಕಿ ಎಂದು ಘೋಷಿಸಿ ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾಗಿದೆ ಈ ಹೇಳಿಕೆ ಸಮರ್ಥಿಸಿ ಆರ್ ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳಿಸಬೇಕಾಗುತ್ತದೆ ವಿಶ್ವಸಂಸ್ಥೆಯ ಸಂಸ್ಥೆಯು ಅನೇಕ ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ಕೊರಿಯಾ ವಿವಾದಕ್ಕೆ ಪರಿಹಾರ ಕಾಶ್ಮೀರ ವಿವಾದ ಇರಾನ್ ಸಂಘರ್ಷ ಬಗೆಹರಿಸಲು ಪ್ರಯತ್ನ ಶುಯೇಜ್ ಕಾಲುವೆ ಮತ್ತು ಕಾಂಗೋ ಬಿಕ್ಕಟ್ಟು ನಿವಾರಣೆ ನಿಶಸ್ತ್ರೀಕರಣ ವರ್ಣಭೇದ ನೀತಿಯಾಂತ್ಯ ಇಂಡೋನೇಷ್ಯಾ ಬಿಕ್ಕಟ್ಟು ನಿವಾರಣೆ ಮಾನವ ಹಕ್ಕುಗಳ ಘೋಷಣೆ ಆಗುತ್ತೆ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ದಯ್ಯೋದ್ದೇಶಗಳನ್ನು ತಿಳಿಸಿ ಇಲ್ಲಿ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳ್ಯಾವು ಅಂತ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡುತ್ತದೆ ಸಾಮಾನ್ಯ ಸಭೆ ಭದ್ರತಾ ಸಮಿತಿ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಸಾಧಿಸುವುದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು ದತ್ತ ಸಮಿತಿ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳಿಗೆ ಮನ್ನಣೆ ಸಚಿವಾಲಯ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಣೆಯಾಗಿರುತ್ತೆ ಭಾರತ ಮತ್ತು ಅಮೆರಿಕ ದೇಶಗಳು ಪ್ರಜಾತಂತ್ರ ದೇಶಗಳಾಗಿದ್ದು ಇವುಗಳ ಸೌಹಾರ್ದತೆ ಹೇಗಿದೆ ಎಂಬುದನ್ನು ವಿವರಿಸಬೇಕು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಬೇಕು ಭಾರತದ ಪಂಚವಾರ್ಷಿಕ ಯೋಜನೆಗೆ ನೆರವು ಆಗುತ್ತೆ ಚೀನಾ ದಾಳಿಯ ವೇಳೆ ಸಹಾಯ ಚೀನಾ ದಾಳಿಯ ವೇಳೆ ಸಹಾಯ ಬಿಲಾಯಿ ಮತ್ತು ಬೋಕಾರು ಉಕ್ಕಿನ ಕಾರ್ಖಾನೆಗಳ ನೆರವು ವಿಶ್ವಶಾಂತಿಗೆ ಪ್ರಯತ್ನ ವ್ಯಾಪಾರ ವಿಜ್ಞಾನ ಕ್ಷೇತ್ರಗಳ ನೆರವು ಗೋವಾ ವಿಮೋಚನೆಗೆ ಸಹಾಯ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಮತ್ತು ಸಹಾಯ ಸಹಕಾರ ಒಪ್ಪಂದ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ಬೆಂಬ ಬೆಂಬಲ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ಆಗಿರುತ್ತೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳೇನು ಪಂಚಶೀಲ ತತ್ವಗಳ ರಾಷ್ಟ್ರದ ಭದ್ರತೆ ಪರಸ್ಪರ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ವಿಶ್ವಶಾಂತಿ ಮತ್ತು ಸಹಬಾಳ್ವೆ ಶತ್ರು ರಾಷ್ಟ್ರಗಳನ್ನು ಹತ್ತಿಕ್ಕುವುದು ಪರಸ್ಪರ ಸಹಕಾರ ಮತ್ತು ಸಮಾನತೆ ಶಾಂತಿಯುತ ಸಹಬಾಳ್ವೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸುವುದು ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವು ಅಡಕವಾಗಿರುವ ಅಂಶಗಳನ್ನು ನೋಡೋಣ ಒಂದು ರಾಷ್ಟ್ರೀಯತಾಸಕ್ತಿ ಭೌಗೋಳಿಕ ಅಂಶಗಳು ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿ ಜನಾಭಿಪ್ರಾಯ ಮತ್ತು ರಕ್ಷಣಾ ಸಾಮರ್ಥ್ಯ ಇಲ್ಲಿ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳ್ಯಾವು ಅಂತ ಕೇಳಿದ್ದಾರೆ ಒಂದು ಪಂಚಶೀಲ ತತ್ವಗಳು ಅಲಿಪ್ತ ನೀತಿ ವಸಾಹತು ವಿರೋಧ ವರ್ಣಬೀದ ನೀತಿಗೆ ವಿರೋಧ ನಿಶಸ್ತ್ರೀಕರಣ ಓಕೆ ನಿರುದ್ಯೋಗ ಸಮಸ್ಯೆಗೆ ಕಾರಣವಾದ ಅಂಶಗಳೇವು ಕೇಳೋಣ ನೋಡೋಣ ಮತ್ತು ಈ ಸೈಡ್ ನಿರುದ್ಯೋಗ ನಿವಾರಣೆ ಕೈಗೊಂಡಿರುವ ಕ್ರಮಗಳ್ಯಾವು ಅಂತ ನೋಡೋಣ ಮಿತಿ ಮೀರಿದ ಜನಸಂಖ್ಯೆ ಇಲ್ಲಿ ಜನಸಂಖ್ಯೆಗೆ ನಾವು ನಿಯಂತ್ರಣ ಕೊಡಬೇಕಾಗುತ್ತೆ ತಂತ್ರಜ್ಞಾನದ ಹೆಚ್ಚು ಬಳಕೆ ಇಲ್ಲಿ ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಗುಡಿ ಕೈಗಾರಿಕೆಗೆ ನಾಶ ಕೌಶಲ್ಯ ಸಹಿತ ಶಿಕ್ಷಣ ಕೌಶಲ್ಯರಹಿತ ಶಿಕ್ಷಣ ಕೃಷಿ ಅಭಿವೃದ್ಧಿ ಸಂಪನ್ಮೂಲಗಳ ಕೊರತೆ ಸ್ವಉದ್ಯೋಗಕ್ಕೆ ಕೃಷಿ ಮೇಲಿನ ಅಧಿಕ ಅವಲಂಬನೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳನ್ನು ತಿಳಿಸಿ ಭ್ರಷ್ಟಾಚಾರದ ಪರಿಧಿ ಒಳಗೆ ಬರುವ ಸಂಗತಿಗಳ ನೋಡೋಣ ಪ್ರಬಲ ರಾಜಕೀಯ ಇಚ್ಛಾಸಕ್ತಿ ಲಂಚಗುಳಿತನ ಸ್ವಜನ ಪಕ್ಷಪಾತ ಸಾರ್ವಜನಿಕ ಸಹಕಾರ ಜಾತೀಯತೆ ಒಳ್ಳೆಯ ರಾಜಕೀಯ ನಾಯಕತ್ವ ನಿಧಾನ ದ್ರೋಹ ಮೌಲ್ಯಗಳ ಬಗೆಗಿನ ಉತ್ತಮ ಅಧಿಕಾರಿ ವರ್ಗ ವ್ಯಕ್ತಿಗತ ಚಿಂತನೆ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಒಳವಡಿಕೆ ಕಠಿಣ ಶಿಕ್ಷೆ ವಿಧಿಸುವುದು ತೆರಿಗೆ ವಂಚನೆ ಕಳ್ಳ ಸಾಗಾಣಿಕೆ ಓಕೆ ಕೋಮುವಾದವು ಕೋಮುವಾದವು ಮತೀಯವಾದ ದೇಶದ ಐಕ್ಯತೆಗೆ ಮಾರ್ಗ ಹೇಗೆ ಕೋಮುವಾದವನ್ನು ನಿಯಂತ್ರಿಸಲು ಕೈಗೊಳ್ಳುವ ಕ್ರಮಗಳೇ ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಸುತ್ತೆ ಏಕರೂಪದ ನಾಗರಿಕ ಸಂಹಿತೆ ಆಗುತ್ತೆ ಭಯದ ವಾತಾವರಣ ಸಾಮಾಜಿಕ ಭಿನ್ನತೆ ಆಗುತ್ತೆ ಗುಂಪುಗಾರಿಕೆ ಪ್ರಾಣ ಮತ್ತು ಆಸ್ತಿ ಹಾನಿ ಆರ್ಥಿಕ ವೈಷಮ್ಯಕ್ಕೆ ಕಾರಣ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಮಾರಕ ಏಕರೂಪದ ನಾಗರಿಕ ಸಂಹಿತೆ ಜಾತ್ಯತೀತ ಮನೋಭಾವ ರಾಷ್ಟ್ರೀಯ ಚಿಂತನೆಗೆ ಒತ್ತು ಎಲ್ಲ ನಾಗರಿಕರನ್ನು ಸಮಾನವಾಗಿ ಕಾಣುವುದು ರಾಜಕೀಯ ಅಚಲ ನಿರ್ಧಾರ ಸಾರ್ವಜನಿಕ ಎಚ್ಚರ ಮತ್ತು ಕಠಿಣ ಶಿಕ್ಷೆ ಆಗುತ್ತೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಮಹಿಳೆ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿವೆ ಹೇಗೆ ಅಂತ ಇಲ್ಲಿ ಕೇಳಿದ್ದಾರೆ ಒಂದು ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಮಹಿಳಾ ಸಬಲೀಕರಣ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಚುನಾವಣೆ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಬಾಲ್ಯ ನಿಷೇಧ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ವರ್ಮಾನ ಮತ್ತು ಉಳಿತಾಯಿವೃದ್ಧಿ ಸ್ವಉದ್ಯೋಗಕ್ಕಾಗಿ ಸಾಲ ಸ್ತ್ರೀ ಶೋಷಣೆಯಿಂದ ರಕ್ಷಣೆ ಸಾಮಾಜಿಕ ಪಿಡುಗುಗಳ ನಿವಾರಣೆ ಮಹಿಳೆಯರ ಸಗಣತೆ ಹೆಚ್ಚ ಭಾರತೀಯ ಮೇಲೆ ಬ್ರಿಟಿಷ್ ಶಿಕ್ಷಣ ಪದ್ಧತಿ ಬೀರಿದ ಪರಿಣಾಮಗಳನ್ನು ವಿವರಿಸಿ ಅಥವಾ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ಚುನಿಗಳನ್ನು ಒಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿದ್ದು ಸಮರ್ಥಿಸಿ ಭಾರತೀಯ ಭಾರತೀಯರು ಆಧುನಿಕತೆ ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯಗಳನ್ನು ರೂಢಿಸಿಕೊಂಡರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಯಿತು ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ನಡೆದವು ರಾಷ್ಟ್ರೀಯ ಜಾಗೃತಿಗೆ ಸಹಾಯ ಭಾರತದ ಸಾಂಸ್ಕೃತಿಕ ತೀರ ಪರಂಪರೆಯ ಪರಿಚಯವಾಗುತ್ತೆ ಇಂಗ್ಲಿಷ್ ಸಂಪರ್ಕ ಭಾಷೆ ಆಗುತ್ತೆ ಓಕೆ ಇದು ಪಾರ್ಟ್ ಒನ್ ಇದು ಪಾರ್ಟ್ ಟೂಗೆ ನೀವು ನೆಕ್ಸ್ಟ್ ಅಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬಿಟ್ಟು